ನಮಸ್ಕಾರ ವಿದ್ಯಾರ್ಥಿಗಳೇ, ಬಿ ಎಡ್ ಥರ್ಡ್ ಸೆಮಿಸ್ಟರ್ನ ಪಿ ಸಿ 11 ಶೈಕ್ಷಣಿಕ ಮೌಲ್ಯಮಾಪನ ಎಜುಕೇಷನಲ್ ಇವ್ಯಾಲ್ಯುವೇಷನ್, ಇದರಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಿದ್ವಿ. ಸಂಖ್ಯಾಶಾಸ್ತ್ರದ ಅರ್ಥ, ಮಹತ್ವ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಮುಂದುವರೆದಂಥ ಒಂದು ಭಾಗ ದತ್ತಾಂಶಗಳ ವರ್ಗೀಕರಣ. ಸಂಖ್ಯಾಶಾಸ್ತ್ರ ಮುಖ್ಯವಾಗಿ ಅಧ್ಯಯನ ಮಾಡುವಂಥದ್ದು ಅಂಕಿ ಸಂಖ್ಯೆಗಳನ್ನು, ಅಂದರೆ ದತ್ತಾಂಶಗಳು. ಆ ಕೊಟ್ಟಂತಹ ದತ್ತಾಂಶಗಳನ್ನು ಯಾವ ರೀತಿ ವರ್ಗೀಕರಣ ಮಾಡಬೇಕನ್ನುವಂಥದ್ದು ಇವತ್ತಿನ ಒಂದು ಅಧ್ಯಯನದಲ್ಲಿ ನೋಡೋಣ. ಪ್ರಥಮವಾಗಿ ವರ್ಗೀಕರಣ ಅಂದರೆ ಏನು? ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಸಂಗ್ರಹಿಸಿದ ಅಂಕಿ ಅಂಶ ಅಥವಾ ದತ್ತಾಂಶಗಳನ್ನು ಅವುಗಳ ಗುಣಲಕ್ಷಣಗಳ ಅನುಸಾರ ವಿವಿಧ ವರ್ಗ ಅಥವಾ ಗುಂಪುಗಳಾಗಿ ವಿಂಗಡಿಸುವ ಒಂದು ಕ್ರಿಯೆಯನ್ನು ವರ್ಗೀಕರಣ ಅಂತ ಹೇಳ್ತೀವಿ. ಸಂಗ್ರಹಿಸಿದ ದತ್ತಾಂಶಗಳನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಿರ್ದಿಷ್ಟ ಲಕ್ಷಣಗಳ ಅನುಸಾರ ವಿವಿಧ ಗುಂಪುಗಳನ್ನಾಗಿ ವಿಂಗಡಿಸುವ ಬಗೆಯನ್ನು ವರ್ಗೀಕರಣ ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ಕಾರ್ಯನಿರ್ವಹಿಸಬೇಕಾದ್ರೆ, ಒಂದು ಯೋಜನೆಯನ್ನು ಮಾಡಬೇಕಾದ್ರೆ ಹಲವಾರು ರೀತಿಯ ದತ್ತಾಂಶಗಳಿರ್ತವೆ, ಅಂದರೆ ಅಂಕಿ ಸಂಖ್ಯೆಗಳಿರ್ತವೆ. ಒಂದೇ ಲಕ್ಷಣ ಅನುಸಾರವಾಗಿ ಅವುಗಳನ್ನು ವೈಜ್ಞಾನಿಕವಾಗಿ ನಿರ್ದಿಷ್ಟ ಲಕ್ಷಣಗಳಿಗೆ ಅನುಸಾರವಾಗಿ ಗುಂಪುಗಳನ್ನಾಗಿ ಮಾಡೋದಕ್ಕೆ ವರ್ಗೀಕರಣ ಅಂತ ಹೇಳ್ತೀವಿ. ಈ ವರ್ಗೀಕರಣ ಮಾಡುವಂಥ ಮುಖ್ಯ ಉದ್ದೇಶಗಳೇನೆಂದರೆ, ದತ್ತಾಂಶಗಳನ್ನು ವಿವಿಧ ಗುಂಪುಗಳನ್ನಾಗಿ ಕ್ರಮಬದ್ಧ ರೀತಿಯಲ್ಲಿ ವಿಂಗಡಿಸುವ ಸಲುವಾಗಿ, ವಿವಿಧ ಗುಂಪುಗಳ ನಡುವಣ ಪರಸ್ಪರ ಸಂಬಂಧ ಹಾಗೂ ಹೋಲಿಕೆ ಮತ್ತು ವ್ಯತ್ಯಾಸವನ್ನು ಸ್ಪಷ್ಟಪಡಿಸುವುದಕ್ಕಾಗಿ, ಸಂಗ್ರಹಿಸಿದಂತಹ ಅಂಕಿ ಅಂಶಗಳ ಅಥವಾ ದತ್ತಾಂಶಗಳ ಅಧಿಕ ತಿಳುವಳಿಕೆಗೆ ಆದ್ಯತೆಯನ್ನು ನೀಡುವುದಕ್ಕಾಗಿ, ದತ್ತಾಂಶಗಳ ಉಪಯುಕ್ತತೆಯನ್ನು ತಿಳಿಸುವುದು, ವರ್ಗಗಳ ಸಂಖ್ಯೆ ಇತಿಮಿತಿಯ ಲೆಕ್ಕಾಚಾರವನ್ನು ಮಾಡುವಂತಹ ಉದ್ದೇಶಗಳಾಗಿ ಪಡೆದಂತಹ ಅಂಕಿ ಸಂಖ್ಯೆಗಳನ್ನು ಅಥವಾ ದತ್ತಾಂಶಗಳನ್ನು ವರ್ಗೀಕರಣ ಮಾಡಲಾಗುತ್ತದೆ. ಇನ್ನು ಪಡೆದಂತಹ ಒಂದು ಅಂಕಿ ಸಂಖ್ಯೆಗಳ ಅಥವಾ ದತ್ತಾಂಶಗಳನ್ನು ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ತಯಾರಿಕೆ ಮಾಡುವಂಥ ಒಂದು ಕ್ರಮ. ಆದರೆ ಹಲವಾರು ಹಂತಗಳನ್ನು ಅನುಸರಿಸಬೇಕಾಗ್ತದೆ. ಈಗ ಮೊದಲನೇ ಒಂದು ಹಂತ ಅಂದರೆ, ಸಂಗ್ರಹಿಸಿದ ಕಚ್ಚಾ ದತ್ತಾಂಶಗಳನ್ನು ಪ್ರತ್ಯೇಕವಾಗಿ ಬರೆದುಕೊಳ್ಳುವುದು. ಅಂದರೆ ಯಾವುದೇ ಒಂದು ನಾವು ಕಾರ್ಯನಿರ್ವಹಿಸುವಾಗ ಆ ಅಂಕಿ ಸಂಖ್ಯೆಗಳನ್ನು ಕಚ್ಚಾ ರೂಪದಲ್ಲಿ ಬಂದಿರ್ತವೆ. ಆ ಬಂದಂತಹ ಕಚ್ಚಾ ರೂಪದಲ್ಲಿರುವಂತಹ ಅಂಕಿ ಸಂಖ್ಯೆಗಳನ್ನು ಒಂದು ನಿರ್ದಿಷ್ಟ ಆವೃತ್ತಿ ಅಥವಾ ಒಂದು ವರ್ಗಾಂತರವನ್ನಾಗಿ ಮಾಡುವಂಥದ್ದು. ಇಲ್ಲಿ ಮೊದಲನೆಯದಾಗಿ ದತ್ತಾಂಶಗಳನ್ನು ಪ್ರತ್ಯೇಕವಾಗಿ ಬರೆದುಕೊಳ್ಳುವ ಉದಾಹರಣೆಗಾಗಿ, ಒಂದು 8ನೇ ತರಗತಿಯ 40 ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ ಈ ಮುಂದಿನಂತೆ ಅಂಕಗಳನ್ನು ಪಡೆದಿರ್ತಾರೆ. ಉದಾಹರಣೆಗಾಗಿ ಈ 40 ವಿದ್ಯಾರ್ಥಿಗಳು ಪಡೆದಂಥ ಇಲ್ಲಿ ಅಂಕಗಳನ್ನು ತೋರಿಸಲಾಗಿದೆ. ಅದರಲ್ಲಿ ಮೊದಲನೆಯದಾಗಿ ನಾವು ಮಾಡುವಂಥದ್ದು ಕಡಿಮೆ ತಗೊಂಡಂಥ ಒಂದು ಅಂಕವನ್ನು ಮತ್ತು ಗರಿಷ್ಠವಾಗಿ ಪಡೆದುಕೊಂಡಂಥ ಒಂದು ಅಂಕವನ್ನು ಇಲ್ಲಿ ನಾವು ಗುರುತಿಸಬೇಕಾಗ್ತದೆ. ಈ ಒಂದು 40 ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳು 90 ಅಂಕಗಳು ಪಡೆದಂಥ ಒಬ್ಬ ವಿದ್ಯಾರ್ಥಿ, ಅದೇ ರೀತಿಯಾಗಿ 50 ಪಡೆದಂಥ ಒಬ್ಬ ವಿದ್ಯಾರ್ಥಿ. ಅಂದರೆ 50 ಇಲ್ಲಿ ಕನಿಷ್ಠ ಅಂಕ ಆಗ್ತದೆ, ಗರಿಷ್ಠ ಅಂಕ ಇಲ್ಲಿ 90 ಆಗಿರ್ತದೆ ಅಂತ ಹೇಳ್ಬೋದಾಗಿದೆ. ಇನ್ನು ಮುಂದುವರೆದು ಈ ರೀತಿಯಾಗಿ ಸಂಗ್ರಹಿಸಿದಂಥ ದತ್ತಾಂಶಗಳನ್ನು ಕೆಳಗಿನಂತೆ ಏರಿಕೆಯ ಕ್ರಮದಲ್ಲಿ ಬರೆಯೋದು ಅಥವಾ ಇಳಿಕೆಯ ಕ್ರಮದಲ್ಲಿ ಸಹ ಬರೆಯಬಹುದು. ಈ ಒಂದು ಉದಾಹರಣೆಯಲ್ಲಿ ನಾವು ಏರಿಕೆಯ ಕ್ರಮದಲ್ಲಿ ಬರೆಯಲಾಗಿದೆ. ಅಂದರೆ ಚಿಕ್ಕದಾದಂಥ ಅಥವಾ ಕನಿಷ್ಠವಾದಂಥ ಅಂಕ 50 ಹಿಡ್ಕೊಂಡು 50, 52, 53 ಈ ರೀತಿಯಾಗಿ ಏರಿಕೆಯ ಒಂದು ಕ್ರಮದಲ್ಲಿ ಬಳಕೆ ಮಾಡ, ಕೊನೆಯದಾಗಿ 90 ಅಂಕ ಗರಿಷ್ಠವಾದಂಥ ಒಂದು ಅಂಕ ಅಂತ ತೋರಿಸಲಾಗಿದೆ. ಇನ್ನು ಎರಡನೇ ಒಂದು ಹಂತ ಅಂದರೆ ವಿಸ್ತಾರ ಅಥವಾ ವ್ಯಾಪ್ತಿಯನ್ನು ಕಂಡಿಡಿದು. ಅಂದರೆ ಪಡೆದುಕೊಂಡಂತಹ ಆ ಕಚ್ಚಾ ಅಂಕಗಳನ್ನು ಒಂದು ಏರಿಕೆ ಕ್ರಮವಾಗಿ ಮಾಡಿಕೊಂಡಿವಿ ಮೊದಲನೇ ಒಂದು ಹಂತದಲ್ಲಿ. ಇನ್ನು ಎರಡನೇ ಒಂದು ಹಂತದಲ್ಲಿ ವ್ಯಾಪ್ತಿಯನ್ನು ಕಂಡುಹಿಡಿಯುವಂಥದ್ದು. ನಾವು ತೆಗೆದುಕೊಂಡಂತಹ ಒಟ್ಟು ಉದಾಹರಣೆಯಲ್ಲಿ ವಿದ್ಯಾರ್ಥಿಗಳು 40 ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ ಗಳಿಸಿದ ಅಂಕ ಅಥವಾ ದತ್ತಾಂಶಗಳಂತ ಹೇಳ್ತೀವಿ, ಅವುಗಳ ಕಚ್ಚಾ ರೂಪದಲ್ಲಿ ಬರೆಯಲಾಗಿದ್ದು ಈ ಅಂಕಗಳಲ್ಲಿ ಅತಿ ಗರಿಷ್ಠ ಮತ್ತು ಕನಿಷ್ಠ ಅಂಕ ಎಂಬುದನ್ನು ಗುರುತಿಸಿದ್ವಿ. ಆ ಗರಿಷ್ಠ ಮತ್ತು ಕನಿಷ್ಠ ಅಂಕಗಳ ನಡುವಿನ ವ್ಯತ್ಯಾಸ ಅಥವಾ ಅಂತರವನ್ನು ತಿಳಿಸುವುದಕ್ಕೆ ನಾವು ವ್ಯಾಪ್ತಿ ಅಂತ ಹೇಳ್ತೀವಿ. ಇಲ್ಲಿ ಕನಿಷ್ಠ ಅಂಕ 50 ಆಗಿರ್ತದೆ, ಗರಿಷ್ಠ ಅಂಕ 90 ಆಗಿರ್ತದೆ. ಅಂದರೆ 50 ಕನಿಷ್ಠ ಅಂಕ, ಗರಿಷ್ಠ ಅಂಕ 90 ಆಗಿರ್ತದೆ. ಈ ವ್ಯಾಪ್ತಿಯನ್ನು ಕಂಡಲೇ ಈ ಕೆಳಗಿನ ಒಂದು ಸೂತ್ರವನ್ನು ಬಳಕೆ ಮಾಡಲಾಗ್ತದೆ. ಅಂದರೆ ವ್ಯಾಪ್ತಿ ಅಂದರೆ ಗರಿಷ್ಠ ಅಂಕ ಮೈನಸ್ ಕನಿಷ್ಠ ಅಂಕ.
ರೇಂಜ್, ವ್ಯಾಪ್ತಿ ಅಂದರೆ ರೇಂಜ್ ಅಂತೀವಿ, ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋಯೆಸ್ಟ್ ಸ್ಕೋರ್ ಅಂತೀವಿ. ಇದು ಸೂತ್ರ. ಇಲ್ಲಿ ಹೈಯೆಸ್ಟ್ ಸ್ಕೋರ್ ಇದ್ದಿದ್ದು 90, ಲೋಯೆಸ್ಟ್ ಸ್ಕೋರ್ ಇದ್ದಿದ್ದು 50. ಅದು ಬರುವಂಥದ್ದು ವ್ಯಾಪ್ತಿ 40, ಅಂದರೆ ಗರಿಷ್ಠ ಮತ್ತು ಕನಿಷ್ಠ ನಡುವಿನ ಇರುವಂತಹ ಒಂದು ವ್ಯತ್ಯಾಸ ಏನಂದ್ರೆ ಇಲ್ಲಿ 40 ಅಂತ ಹೇಳ್ತೀವಿ. ಇನ್ನು ಮೂರನೇ ಒಂದು ಹಂತದಲ್ಲಿ ವರ್ಗಾಂತರಗಳ ಗಾತ್ರ ಮತ್ತು ವರ್ಗಾಂತರಗಳ ಸಂಖ್ಯೆಯನ್ನು ನಿರ್ಧರಿಸುವಂಥದ್ದು. ಅಂದರೆ ನಾವು ತೆಗೆದುಕೊಂಡಂಥ 40 ವಿದ್ಯಾರ್ಥಿಗಳು ಒಂದು ಗುಂಪು, ಸಣ್ಣ ಸಣ್ಣ ಒಂದು ಗುಂಪನ್ನಾಗಿ ಮಾಡಿದ್ರೆ ಎಷ್ಟು ಗುಂಪುಗಳಾಗ್ತವೆ, ಎಷ್ಟು ವರ್ಗಾಂತರಗಳಾಗ್ತವೆ ಅನ್ನುವಂಥದ್ದಕ್ಕೆ ಕಂಡುಹಿಡಿಯುವಂಥದ್ದು ಒಂದು ಅಥವಾ ನಿರ್ಧರಿಸುವ ಒಂದು ಕ್ರಮ. ದತ್ತಾಂಶದಲ್ಲಿನ ಅಂಕಗಳನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸಿ ಪಡೆಯುವ ಅತಿ ಚಿಕ್ಕ ಸಮೂಹ ಅಥವಾ ಒಂದು ಗುಂಪುಗಳಿಗೆ ವರ್ಗಾಂತರ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಒಟ್ಟಾಗಿ ನಾವು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು 40. ಆ 40 ವಿದ್ಯಾರ್ಥಿಗಳನ್ನು ನಾವೇನು ಮಾಡಬೇಕು ಇಲ್ಲಿ 5, 7, 9 ಅಥವಾ 10 ವಿದ್ಯಾರ್ಥಿಗಳ ಒಂದು ಗುಂಪುಗಳನ್ನಾಗಿ ಮಾಡಬೇಕಾಗ್ತವೆ. ಆ ರೀತಿ ಮಾಡಿದಾಗ 40 ವಿದ್ಯಾರ್ಥಿಗಳು ಒಟ್ಟು ಎಷ್ಟು ವರ್ಗಾಂತರ ಆಗ್ತವಂತ ನಿರ್ಧರಿಸುವಂಥ ಒಂದು ಕ್ರಮ. ಅದಕ್ಕೆ ಇಲ್ಲಿ ವರ್ಗಾಂತರದ ಗಾತ್ರ ಅಥವಾ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂಥೇಳಿ ಕರಿತೀವಿ. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅದು ಮಾಡುವಂಥ ಒಂದು ಸೂತ್ರ. ಇಲ್ಲಿ ವರ್ಗಾಂತರಗಳ ಸಂಖ್ಯೆ, ವ್ಯಾಪ್ತಿ ಮತ್ತು ವರ್ಗಾಂತರದ ಗಾತ್ರ ಅಂಥೇಳಿ. ನಾವು ವರ್ಗಾಂತರ ಮಾಡಬೇಕಾದ್ರೆ ಒಂದು ಗಾತ್ರವನ್ನು ತಗೋಬೇಕು. ಅಂದರೆ ಎಷ್ಟು 5 ವಿದ್ಯಾರ್ಥಿಗಳದು ಅಥವಾ 7, 9 ವಿದ್ಯಾರ್ಥಿಗಳು, ಎಷ್ಟು ವಿದ್ಯಾರ್ಥಿಗಳು ತಗೋತೀವಿ ಅನ್ನುವಂಥದ್ದಕ್ಕೆ ವರ್ಗಾಂತರ ಗಾತ್ರ ಅಥವಾ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಈ ರೀತಿಯಾಗಿ ವರ್ಗಾಂತರಗಳ ಒಟ್ಟು ಸಂಖ್ಯೆ, ವ್ಯಾಪ್ತಿ, ವ್ಯಾಪ್ತಿ ಎಷ್ಟದ ಇಲ್ಲಿ ನಾವು ತೊಗೊಂಡಂಥದ್ದು ವ್ಯಾಪ್ತಿ 40, ಅಂದರೆ ಗರಿಷ್ಠ ಅಂಕ 90, ಕನಿಷ್ಠ ಅಂಕ ಅಲ್ಲಿ 50, ಅವೆರಡರ ನಡುವೆ ಇರುವಂಥ ಒಂದು ವ್ಯತ್ಯಾಸಕ್ಕೆ ವ್ಯಾಪ್ತಿ ಅಂತೀವಿ. ಆ ವ್ಯಾಪ್ತಿ ಎಷ್ಟದಲ್ಲಿ 40. ನಾವು ವರ್ಗಾಂತರ ಗಾತ್ರ ಏನು ಮಾಡಿವಿ ಅಂದರೆ 5-5 ವಿದ್ಯಾರ್ಥಿಗಳ ಒಂದು ಗುಂಪನ್ನಾಗಿ ಮಾಡಬೇಕಂತಂದೀವಿ. ಅದಕ್ಕಾಗಿ ವರ್ಗಾಂತರ ಗಾತ್ರ ಏನು ಮಾಡಿವಿ ಇಲ್ಲಿ 5 ಅಂಥೇಳಿ ತೊಗೊಂಡ್ವಿ. ಸೂತ್ರದಲ್ಲಿರುವಂತೆ +1 ಮಾಡಿದಾಗ ಇಲ್ಲಿ ಏನಾಗ್ತದೆ 8 + 1 = 9. ವರ್ಗಾಂತರಗಳ ಒಟ್ಟು ಸಂಖ್ಯೆ ಎಷ್ಟಾಗ್ತವೆ ಅಂದರೆ ಇಲ್ಲಿ 9 ಆಗ್ತವೆ ಅಂಥೇಳಿ ಗೊತ್ತಾಗ್ತವೆ. ಅಂದರೆ ನಾವು 40 ವಿದ್ಯಾರ್ಥಿಗಳ ಒಂದು ಸಣ್ಣ ಸಣ್ಣ ಗುಂಪನ್ನಾಗಿ ಮಾಡಿದಾಗ ಅದು 9 ಗುಂಪುಗಳಾಗಿ ವರ್ಗೀಕರಣ ಮಾಡಬಹುದಾಗಿದೆ. ನಾವೊಂದು 4ನೇ ಹಂತ ಏನು ಅಂದರೆ ವರ್ಗಾಂತರದ ಮಿತಿಗಳನ್ನು ಆಧರಿಸಿ ವರ್ಗಾಂತರಗಳನ್ನು ರಚಿಸುವುದು. ಈಗಾಗಲೇ ನಾವು ಹೇಳಿದಂತೆ ಕನಿಷ್ಠ 50 ಮತ್ತು ಗರಿಷ್ಠ 90, ಇವುಗಳ ಮಧ್ಯೆ ಇರುವಂಥದ್ದು ವ್ಯಾಪ್ತಿ ಅಥವಾ ಒಂದು ರೇಂಜ್ 40 ವಿದ್ಯಾರ್ಥಿಗಳು. ಆ 40 ವಿದ್ಯಾರ್ಥಿಗಳನ್ನಾಗಿ ಸಣ್ಣ ಸಣ್ಣ ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಿದಾಗ ಒಟ್ಟು ನಮ್ಮಲ್ಲಿ 9 ಗುಂಪುಗಳಾಗಿ ಆಗುವುದನ್ನು ಕಾಣ್ತೀವಿ. ಇದರಲ್ಲಿ 1, 2, 3 ಈ ರೀತಿ 9 ವರ್ಗಾಂತರಗಳ ಆಗಿದ್ದು ಗೊತ್ತಾಗ್ತದೆ. ಸಂಗ್ರಹಿಸಿದ ದತ್ತಾಂಶಗಳ ಕನಿಷ್ಠ ಅಂಕ 50 ಆಗಿರೋದ್ರಿಂದ ವರ್ಗಾಂತರವನ್ನು 50 ಪ್ರಾರಂಭಿಸಲಾಗಿದೆ. ಇಲ್ಲಿಂದ ಕೆಳಗಿಲ್ಲಿಂದ 50, 50, 54 ಇದ್ರ ಮಧ್ಯೆ ಇರುವಂಥದ್ದು 5 ವಿದ್ಯಾರ್ಥಿಗಳ ಅಂತರ. ಮೇಲಿನ ಸೂತ್ರದನ್ವಯ ಲೆಕ್ಕಾಚಾರ ಹಾಕಿ ಒಟ್ಟು 9 ವರ್ಗಾಂತರಗಳನ್ನು ಇಲ್ಲಿ ಮಾಡಲಾಗಿದೆ ಅಂತ ಹೇಳಬಹುದು. ಇನ್ನು 5ನೆಯ ಹಂತ, ಈ ಹಿಂದೆ ತಿಳಿಸಿದಂತೆ 2ನೆಯ ಹಂತವನ್ನು ಗಮನಿಸಿದಾಗ ಒಟ್ಟು 40 ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಸೂಕ್ತವೆನಿಸಿದ ವರ್ಗಾಂತರಗಳಲ್ಲಿ ತಾಲೀಕರಣಗೊಳಿಸಿ ಆವೃತ್ತಿಯನ್ನು ವಿತರಣೆ ಮಾಡುವಂಥದ್ದು. ಒಟ್ಟಾಗಿ ಇಲ್ಲಿ 9 ವರ್ಗಗಳಿರೋದನ್ನು ಕಾಣ್ತೀವಿ. ಮೊದಲನೇದಾಗಿ ಕೆಳಗಿನಿಂದ ತಗೊಳಾಗಿದೆ 50-54, 55-59 ಈ ರೀತಿ ಒಟ್ಟು 9 ವರ್ಗಾಂತರಗಳನ್ನು ಮಾಡಲಾಗಿದೆ. ಇಲ್ಲಿಂದ ಇಷ್ಟು ಈಗ ನಾವು ಪಡೆದಂತಹ 40 ವಿದ್ಯಾರ್ಥಿಗಳು ಯಾವ ಒಂದು ವರ್ಗಾಂತರ, ಪ್ರತಿಯೊಂದಕ್ಕೂ ಒಂದೊಂದು ವರ್ಗಾಂತರ ಅಂತ ಹೇಳ್ತೀವಿ, ಯಾವ ವರ್ಗಾಂತರದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದುಕೊಂಡ್ರಂತ ಕಂಡುಹಿಡಿಯೋದಕ್ಕೆ ಇದು ತಾಳೆಪಟ್ಟಿ ಮಾಡುವಂತ ಹೇಳ್ತೀವಿ. ತಾಳೆಗಳು ಇದರಲ್ಲಿ 52-54 3 ವಿದ್ಯಾರ್ಥಿಗಳದ ಅದನ್ನು ತಾಳೆ ನೋಡಿದಾಗ, ಆ ಕೊಟ್ಟಂತಹ 40 ವಿದ್ಯಾರ್ಥಿಗಳ ತಾಳೆಯನ್ನು ಇಲ್ಲಿ ನೋಡಿದಾಗ 52-54 3 ವಿದ್ಯಾರ್ಥಿಗಳು, 55-59 ಇಷ್ಟು ವಿದ್ಯಾರ್ಥಿಗಳು. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ವಿದ್ಯಾರ್ಥಿಗಳ ನೋಡೋಕೆ ಅದಾದ ನಂತರ ಫ್ರೀಕ್ವೆನ್ಸಿ ಅಥವಾ ಆವೃತ್ತಿಯನ್ನು ರಚನೆ ಮಾಡಬೇಕು. ಯಾವತ್ತಿನ 90-94 ಒಬ್ಬ ವಿದ್ಯಾರ್ಥಿ, ನೆಕ್ಸ್ಟ್ ಗುಂಪಿನಲ್ಲಿ 5, ಈ ರೀತಿ ಅಷ್ಟು ಟೋಟಲ್ಗಳನ್ನ ಇಲ್ಲಿ ಹಾಕೋಬೇಕಾಗ್ತದೆ. ಈ ಒಂದು 9 ವರ್ಗಾಂತರಗಳಲ್ಲಿ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆಗಳು ಒಟ್ಟು ವಿದ್ಯಾರ್ಥಿಗಳು ಇದಿಷ್ಟು ಟೋಟಲ್ ಮಾಡಿದಾಗ 40 ವಿದ್ಯಾರ್ಥಿಗಳು ಬಂದಿರಬೇಕಿಲ್ಲ. ಇದು ಎನ್ ಈಸ್ ಈಕ್ವಲ್ ಟು 40. ಎನ್ ಅಂತಂದರೆ ಇಲ್ಲೇನು ನಂಬರ್ ಆಫ್ ಸ್ಟೂಡೆಂಟ್, ನಾವು ಎಷ್ಟು ವಿದ್ಯಾರ್ಥಿಗಳ ಮೇಲೆ ಪರೀಕ್ಷೆಯನ್ನು ತೆಗೆದುಕೊಂಡಿವೋ ಅಷ್ಟು ವಿದ್ಯಾರ್ಥಿಗಳು ಈ ಒಂದು ಗುಂಪಿನಲ್ಲಿ ಬರಬೇಕು. ಇದನ್ನು ನೋಡಿದಾಗ ನಮಗೇನು ತಿಳಿತದೆ, ವರ್ಗಾಂತರವನ್ನು ನಾವು ಮಾಡಿದಾಗ ಅಂತಂದರೆ 92-94
ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ ಹೈಯೆಸ್ಟ್ ಸ್ಕೋರ್ ತೊಗೊಂಡಿದ್ದು ಗೊತ್ತಾಗ್ತದೆ. ಮತ್ತು 50-54 ತನಕ ಮೂರು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದು ಗೊತ್ತಾಗ್ತದೆ. ಹೈಯೆಸ್ಟ್ ಯಾವ ಒಂದು ವರ್ಗಾಂತರದಲ್ಲಿ ಬಂದದಂತಂದರೆ ಇಲ್ಲಿ ತೋರಿಸೋದು 7 ಸ್ಟೂಡೆಂಟ್ಸ್ 75-79 ಹೈಯೆಸ್ಟ್ ತೊಗೊಂಡಿದ್ದು ಗೊತ್ತಾಗ್ತ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಕೊಟ್ಟಂತಹ ದತ್ತಾಂಶಗಳನ್ನು ಅಥವಾ ಅಂಕಿ ಸಂಖ್ಯೆಗಳನ್ನು ಒಂದು ವರ್ಗಾಂತ ರೂಪದಲ್ಲಿ ತಯಾರಿಸುವುದಕ್ಕಿದು ಆ ದತ್ತಾಂಶಗಳ ವರ್ಗೀಕರಣ ಅಂತ ಹೇಳ್ತೀವಿ. ಧನ್ಯವಾದಗಳು.